ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನನ್ನ ಫೈಲು ರೂಮಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ, ಬಾ ಸ್ವಲ್ಪ ಹುಡ್ಕೊಟ್ಟು ಬಾ ಬಾ ಬಾ. ನೋಡಿಪ್ಪದು ಏ ನನ್ನ ಮಗನೇ, ಶಾಸ್ತ್ರ ಇರೋದು ಸಾಯಂಕಾಲಕ್ಕೆ, ಈಗಲೇ ಯಾಕೆ ಅವಳು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ, ಫೈಲ್ ಹುಡುಕ್ಬೇಕು, ನೀನ್ ಒಬ್ನೇ ಹೋಗು. ನಿಮ್ ಪಾರೆ ದೊಡ್ಡ ಚಿಕ್ಕಾಬಿಡಿ ಇವತ್ ನಮ್ ಜುಬಾಸಣ್ಣನಿಗೆ ಹಬ್ಬ. ಹೇಳ್ದ ಕೇಳು ಹೋಗ. ಇವತ್ ನಮ್ ಜುಬಾಸಣ್ಣ ಸಿಕ್ಸ ಹೊಡಿತೇನೆ. ಕೋತಿಯಾಗಿ ಹುಟ್ಟಬೇಕಾಗಿತ್ತು ನನ್ ಮಗ. ಸರಿ, ಕಾಲೋನಿಯವರು ಬೇಡ ಅಂತೀರಾ? ಎಲ್ಲ ಕೆಲಸ ನಿಮ್ಮಿಬ್ರು ತಲೆ ಮೇಲೆ ಇರುತ್ತೆ, ಅದೇನು ಅಂತ ಒಂದ್ ಸ್ವಲ್ಪ ಅರೇಂಜ್ ಮಾಡ್ಕೊಳ್ಳಿ. ಹೋಗಿ ಬಾಮ್ಮ. ಧೃತಿನ ಮುಂದಿಟ್ಕೊಂಡು ಆಲ್ರೆಡಿ ಒಂದ್ಸಲ ನಾಟಕ ಮಾಡಿದೀನಿ, ಮತ್ತೆ ಅದೇ ತರ ನಾಟಕ ಮಾಡಿದ್ರೆ ಮನೆಯವ್ರು ನಂಬ್ತಾರ? ಸಾಧನ ನಾಟಕ ಅಂತ ಯಾಕೆ ಅನ್ಕೋಬೇಕು? ಅವರು ಧೃತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಮಗಳನ್ನ ಬಿಟ್ಕೊಡ್ತೀನಿ, ಕಂಪ್ನಿನ ನನಗ್ ಬಿಟ್ಕೊಡಿ ಅಂತ ಹೇಳಿದ್ರೆ ಹಾಳಾದ್ದು, ಬೆಟ್ಟನ ಅಗ್ದು ಇಲಿ ಸಿಕ್ಕದಾಗಾಯ್ತು. ಅಷ್ಟೆಲ್ಲಾ ರಿಸ್ಕ್ ತಗೊಂಡು ಯಾವ್ದಕ್ಕೂ ಪ್ರಯೋಜನ ಇಲ್ದಿರೋ ಆ ಪವರ್ ಆಫ್ ಅಟಾರ್ನಿನ ತಗೊಂಡ್ಬಂದಿದ್ದೀನಿ, ಅದು ಕಿಂಚಿತ್ತೂ ಬೆಲೆ ಇಲ್ಲ. ಛೇ, ಹೇ, ಆದ್ರೆ ಮೊಮ್ಮಗಳು ಹಾಗಲ್ಲ. ಎಲ್ಲದಕ್ಕಿಂತ ಹೆಚ್ಚು ಬೆಲೆ ಇರುತ್ತೆ. ಏನ್ ಮಾಡ್ಲಿ, ತೃತೀನ ಸ್ಕೂಲಿಂದ ಕರ್ಕೊಂಬಂದ್ಬಿಡ್ಲ? ಹಲೋ ಮಹೇಶ್, ಹೇಳಿ. ಸಾಹೇಬ್ರೆ, ನೀವು ಹೋಗೋ ಕೆಲಸ ಒಳ್ಳೇದಾಗ್ಲಿ, ನೀವು ಹುಷಾರಾಗಿ ಹೋಗಿ ಬನ್ನಿ. ನೋಡಿ, ಯಾಕೋ ಒಂಥರ ಸಂಕಟ ಆಗ್ತದೆ, ಹೋಗಕ್ಕೆ ಮನ್ಸಾಗ್ತಾ ಇಲ್ಲ, ಏನೋ ಒಂಥರ ಹಿಂಸೆ ಆಗ್ತದೆ, ಏನೇನೋ ಕಳ್ಕೊತಾ ಇದ್ದೀನಿ ಅಂತ ಅನಿಸ್ತದೆ. ಸಾಹೇಬ್ರೆ, ನಿಮಗ್ ಯಾಕೆ ಹೀಗ ಅನಿಸ್ತಿದೆ? ಅಲ್ಲ, ಹೊರಗಡೆ ಪೊಲೀಸ್ರು ಇದಾರಲ್ವಾ, ಏನು ಸಮಸ್ಯೆ ಆಗಲ್ಲ, ನಮ್ಗೆಲ್ಲ ಸಂತೋಷವಾಗಿರ್ಬೇಕು ಅಂತ ಹೇಳಿ ಈಗ ನೀವೇ ಬೇಸರ ಮಾಡ್ಕೊಂಡ್ರೆ ಹೇಗೆ? ನೀವು ದೆಹಲಿಗೆ ಹೋಗ್ಬೇಕಲ್ವಾ? ಹೋಗ್ಲೇಬೇಕು ಸುಮ್ಮನೆ, ಆದ್ರೆ ಇಲ್ಲೇನಾಗುತ್ತೋ ಅನ್ನೋ ಭಯ. ನೋಡಿ, ಇಲ್ಲಿ ಏನೇ ತೊಂದರೆ ಆದ್ರೂ, ಏನೇ ಸಮಸ್ಯೆ ಆದ್ರೂ ನೀವು ನನಗೆ ಇನ್ಫಾರ್ಮ್ ಮಾಡಬೇಕು. ನೀವ್ ಆ ಧೈರ್ಯ ಕೊಟ್ರೆ ಹೋಗಕ್ ಮನ್ಸಾದ್ರೂ ಆಗುತ್ತೆ. ಆಗ್ಲಿ ಸಾಹೇಬ್ರೆ, ಏನೇ ಆದ್ರೂ ನಾನು ತಿಳಿಸ್ತೀನಿ, ನೀವು ಧೈರ್ಯವಾಗಿ ಹೋಗಿ ಬನ್ನಿ. ಶುಭವಾಗ್ಲಿ ಸಾಹೇಬ್ರೆ, ನೀವು ಹೋಗಿ ಬನ್ನಿ. ಒಳಗಡೆ ಹುಡುಗ ಕಾಯ್ತಾ ಇರ್ತಾನೆ, ಹೆಣ್ಣನ್ನ ಕರ್ಕೊಂಡೋಗಿ ಧೈರ್ಯ ಹೇಳಿ ಒಳಗಡೆ ಬಿಟ್ಟು ಬಾಗಿಲ ಕಂಬರದು ಸತ್ಸಂಪ್ರದಾಯ. ಇವಾಗ ಒಂದ್ ಕೆಲಸ ಮಾಡಿ, ಇವನ್ನೇ ಹುಡುಗಿ ಮಾಡ್ಬಿಟ್ಟು ಕರ್ಕೊಂಡೋಗಿ ಒಳಗಡೆ ಬಿಟ್ಬಿಟ್ಟು ಬನ್ನಿ. ಅಪ್ಪ, ಏನ್ ಹೇಳ್ತಿದ್ಯಪ್ಪ ನೀನು? ಮಾ ಹೋ ಕಡಪ್ಪ, ನನ್ನ ಅತ್ತೆಲ್ ಹುಟ್ಟೆ ನೋಡು, ಅದಕ್ಕೆ ಹೆಣ್ಮಕ್ಳು ಕ್ಯಾಟ್ ವಾಕ್ ಹಂಗಾಕದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಿನ್ ಜನ್ಮಕ್ಕೆ ಸುಮನ ವಿಜಯಮ್ಮ, ಒಂದ್ ಕೆಲಸ ಮಾಡ್ರಿ, ಈ ನನ್ನ ಮಗನ ಕೈಲಿ ಒಂದ್ ಲೋಟ ಹಾಲು ಕೊಟ್ಬಿಟ್ಟು ನೀನೊಂದ್ ರೊಟ್ಟೆ ನೀನೊಂದ್ ರೊಟ್ಟೆ ಇಟ್ಕೊಂಡು ಕರ್ಕೊಂಡು ಹೋಗಿ ಒಳಗಡೆ ಬಿಟ್ಟು ಹುಷಾರಪ್ಪ ಅಂತ ಬೋಟ್ ಹಾಕಬಿಟ್ಟು ಬನ್ನಿ. ಸರಿನೇನಪ್ಪ? ಸುಮ್ನೆ ಇರಪ್ಪ, ಸುಮ್ನೆ ಆಡ್ಕೋಬಿಡ ನೀನು. ನೋಡಿ ಅದ್ಕೆ ಅಪ್ಪಂಗ್ ನೀವಾದ್ರೂ ಹೇಳಿ.
ಮಾವ ಪಾಪ ಮಾವ ಅವನು ಮುಜುಗರ ಪಟ್ಕೊಳ್ಳೋದ್ ಮಾಡದ್ ಬೇಡ. ನೋಡ್ತಮ್ಮ ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ. ಏನೇ ತಪ್ಪಾದ್ರು ದಂಡಿಸಲಿ, ನನ್ನ ಮಕ್ಕಳು ನನ್ನ ಮಕ್ಕಳು ನನ್ನ ಮಕ್ಕಳು ಅಂತ ಆ ನನ್ನ ಮಕ್ಕಳನ್ನ ಹಾಳ್ ಮಾಡಿದ್ ಯಾರು ಗೊತ್ತಾ? ಇಲ್ಲಿ ನಿಂತೋಡಲ್ಲ ಮಹಾತಾಯಿ ನಿಮ್ ಮತ್ತೆ ಅವಳು ರೀ ನನ್ನೇ ಅಂತಿದ್ದೀರಲ್ಲ ನೀವು. ಆದ್ರೂ ಮಾವ ಪಾಪ ಅವನು. ಒಂದ್ ಕೆಲ್ಸ ಮಾಡು, ನೀನು ಒಳಗಡೆ ಹೋಗಿ ಒಂದ್ ಲೋಟ ಹಾಲು ತಗೊಂಡು ನೀನ್ ಬಾ, ಮಿಕ್ಕಿದ್ ನಾನ್ ಮಾಡಿಸ್ತೀನಿ. ಅಯ್ಯ ಸ್ವಾಮಿ, ಏನ್ ಮೀನಾ ಮಿಶ್ರ ಯೋಡಿಸ್ತಾ ನಿಂತಿದ್ಯಾ? ಇದು ಒಂಥರ ಮಜಾ ಬರ್ತದೆ, ಹೋಗಿ ತಗೊಂಬಾರ ಮೀನ. ಅಪ್ಪೋರೆ, ನಾನು ಸುಮಾರು ಹೆಣ್ಮಕ್ಳನ್ನ ರೆಡಿ ಮಾಡಿ ಪ್ರಸಾದ ರೂಮ್ ವರ್ಗು ಬಿಟ್ಟು ಬಂದೀವಿ, ಆದ್ರೆ ಇದೇ ಮೊದಲನೇ ಕಿತ್ತ ಒಬ್ ಗಂಡನ್ನ ಹೆಣ್ಣಿನ ತರ ಪ್ರಸಾದ ರೂಮ್ ವರ್ಗು ಬಿಟ್ಟು ಬರ್ತಿರೋದು. ಈ ಹೊಸ ಪದ್ಧತಿಯ ಪುಣ್ಯತ್ಫಲ ನನಗೂ ಸಿಗ್ಲಿ. ನನ್ನ ಮಗನೇ, ಇದಕ್ಕಿಂತಲೂ ಇನ್ನೇನು ಬೇಕು ನಿನ್ಗೆ? ಬೇಗ ಹೋಗು ವಿಜಯಕ್ಕ. ಮಾವ ಯಜಮಾನ್ರೆ, ನಮ್ ಸುಮ್ನಕ್ಕ ಯಾವಾಗ್ಲೂ ಮೈದ್ನೂನ್ ಪರ, ಮೈದ್ನೂನ್ಗೆ ಮುಜುಗುರ ಹಾಕಕ್ ಬಿಡದೇ ಇಲ್ಲ. ಆದ್ರೆ ನಾವು ಬಿಟ್ ಬಿಡ್ತೇವೆ, ನಾವು ನಿಮ್ ಪರ ಯಜಮಾನ್ರೆ. ಸುಮ್ನಕ್ಕ ನೀನ್ ಹೋಗಿ ಹಾಲ್ ತರದೇ ಇದ್ರೆ ಏನಾಯ್ತು? ಯಜಮಾನ್ರೆ ನಾನೇ ಹೋಗಿ ತಗೋ ಬರ್ತೀನಿ. ನೀವು ಮನೇಲಿ ಯಾರು ಇಲ್ಲ, ಎಲ್ರು ಆಚೆ ಹೋಗಿದ್ದಾರೆ, ನಾನು ಅಪ್ಪ ಮಾತ್ರ ಇರೋದು. ಮನೇಲಿ ಯಾರು ಇಲ್ಲ, ಎಲ್ರು ಆಚೆ ಹೋಗಿದ್ದಾರೆ, ನಾನು ಅಪ್ಪ ಮಾತ್ರ ಇರೋದು. ಕೊನೆ ಅವಕಾಶ, ಕಡೆ ಪಕ್ಷ ನನ್ ತಂದೆ ಸಾವಿಗಾದ್ರೂ ಸರಿಯಾದ ಪ್ರತೀಕಾರ ತೀರಿಸ್ಕೋತೀನಿ. ಕೇಶವ್ ಪ್ರಸಾದ್, ನೀನು ನನ್ ತಂದೆ ಹತ್ರನೇ ಡೈರೆಕ್ಟ್ ಆಗಿ ಹೋಗಿ ರಾಜಿ 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 ರಾಜ್ ಏನ್ ತುಂಬಿ ಮನೆ ಒಳಿಕ್ ಹೆಂಗ್ ಬರ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ, ಆದ್ರೆ ನೀನಾಗ ನೀನೇ ಬಂದ್ ನನ್ನ ಕೈಯಲ್ಲಿ ಲಾಕ್ ಆಗ್ಬಿಟ್ಟೆ. ಕಾಟಿ, ಭಗವಂತ ಜೀವನದಲ್ಲಿ ಎಲ್ರಿಗೂ ಒಂದು ಅವಕಾಶ ಅನ್ನೋದನ್ನ ಕೊಡ್ತಾನೆ, ಆ ತಾದನ ಅಂತೂ ಅವಕಾಶನ ಬಳಸ್ಕೊಳ್ಳಿಲ್ಲ. ನೀನಾದ್ರೂ ಅವಕಾಶನ ಬಳಸ್ಕೋ, ಮತ್ತೆ ತಪ್ಪ ಅನ್ಬೇಡ ಕಾಟಿ. ಆಹಾ ಅಮ್ಮಣ್ಣಿ, ನಿಮ್ಗಾದ್ರೆ ಒಂದ್ ನ್ಯಾಯ, ಬೇರೆಯವ್ರಿಗಾದ್ರೆ ಒಂದ್ ನ್ಯಾಯನಾ? ನಿಮ್ ಮನೆಯವರು ಅಂತ ಆ ಸಾಧನೆಗೆ ಒಂದು ಅವಕಾಶ ಕೊಟ್ಟೆ ತಾನೆ, ಅದೇ ಅವಕಾಶ ನನಗ್ ಕೊಡಕ್ ಏನಾಗಿದೆ? ನಿಮ್ಮವರು ತಮ್ಮವರು ಅಂತ ಬಂದ್ರೆ ನಿನ್ ಮನ್ಸು ಕರಗುತ್ತೆ, ಆದ್ರೆ ಬೇರೆಯವ್ರಂತ ಬಂದ್ರೆ ನಿನ್ ಮನ್ಸು ಕಲ್ಲಾಗುತ್ತೆ ಅಲ್ವಾ? ಇವತ್ ನಿನಗೊಂದ್ ಕತೆ ಕಾಣಿಸ್ತೀನಿ ಕಣೆ. ಕಾಶಿ, ನನಗೇನೋ ಅಪಾಯ ಮಾಡ್ತೀನಿ ಅನ್ನೋ ಭ್ರಮೆಯಲ್ಲಿ ಇರ್ಬೇಡ, ಇದ್ರ ಪರಿಣಾಮ ನೆಟ್ಟಿಗಿರೋದಿಲ್ಲ. ಸುಮನ ಒಂದ್ ನಿಮಿಷ ಬಾ, ಒಂದೇ ಒಂದ್ಸಲ ನನ್ನ ಅಕ್ಕ ಅಂತ ಕರೆದು ತಕ್ಕೋತಿಯ ಪ್ಲೀಸ್. ಬೇಡ ಸುಮ್ನಾರಿ, ಮತ್ತೆ ಏನಾದ್ರು ಸಂಚು ಮಾಡ್ತಾ ಇರ್ಬೋದು. ಅಮ್ಮ ಬೇಡ, ಅಮ್ಮ ಹೋಗ್ಬೇಡ ಅಮ್ಮ. ಸುಮನ ನನ್ ಮಗಳು
ನಿನ್ ತರ ಆಗ್ಬೇಕು, ಚೆನ್ನಾಗಿ ನೋಡ್ಕೊ. ನೋಡು, ನೀನು ಈ ಅಮ್ಮನ್ ತರ ಅಲ್ಲ, ಈ ಅಮ್ಮನ್ ತರ ಆಗ್ಬೇಕು. ಓಕೆ, ಈಗಲಾದ್ರೂ ಅರ್ಥ ಆಯ್ತಾ? ಅನ್ಯಾಯಕ್ಕೆ ಆಯಸ್ಸಿಲ್ಲ, ಸತ್ಯಕ್ಕೆ ಸಾವೇ ಇಲ್ಲ. ಭಗವಂತ, ಏನ್ ತೀರ್ಪಪ್ಪ ನಿಂದು? ¶¶